नमस्कार वीक्षक सिटी न्यूज़ स्वागत नानु राणिका बाड़ी नदाफा पिंजार समाज के प्रत्येक निगम रचने आग्रह कर्नाटक राज्य में वासिसुव नदाफा पिंजार जनांग के सेरिद नावुगळु शोषित कडुबडुतनद नेरळलि कष्टकर जीवनवन्न नडेसुत्तिरुव अति हिंदुळिद जनांगवागिद्देवे कारण नदाफा पिंजार अभिवृद्धिगागि प्रत्येक निगमद अवश्यविदे एंदु एसके नदाफ्रवरु हेळिदरु अवरु नगरद पत्रिका भवनदल्लि मंगळवार जरुगिद सुद्दिगोष्ठियल्लि ई कुरितु मातनाडिदरु सुद्दिगोष्ठियल्लि आरवाय नदाफ एन नदाफ चुम्मी नदाफ आरय नदाफ मुंतादवरु उपस्थितरिद्दरु गदग जिल्लेय पत्रकर्त सर्व सदस्यरिगू वरदिगारिगू संपादकरिगू तम्मेल्लरिगू कर्नाटक राज्य नदाफ पिंजार संघद सिद्धकागि तम्मेल्लरिगू धन्यवादगळु पिंजार संघ सुमारु 1992 इदर अस्तित्वन्नु पडेदु इल्लिवरेगे सुमारु 25 वर्षदिंद 25 26 वर्षदिंद तन्नदे आद ओंदु दापुगाल हाकुत्ता नदाफ पिंजार जनांगद समस्त अभिवृद्धिगोस्कर ई संघटनेयन्नु स्थापिसिद उद्देशदिंद राज्यव्याप्ति तन्न संघटनेयन्नु हम्मिकोंडिद्दु इंदु घन सरकारक्के नम्म जन नदाफ पिंजार समाज जनांगद आगु होगुगळ बग्गे ಮತ್ತು ನಮ್ಮ ಜನಾಂಗದ ಸ್ಥಿತಿಗತಿಯ ಬಗ್ಗೆ ಮತ್ತು ನಮಗೆ ಸರ್ಕಾರ ಘನ ಸರ್ಕಾರದಿಂದ ಸೌಲತ್ತುಗಳು ಪಡೆಯಲಿಕ್ಕೆ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ತಾವೆಲ್ಲರೂ ತಮ್ಮ ತಮ್ಮ ಪತ್ರಿಕೆಯಲ್ಲಿ ಇದನ್ನು ಹೆಚ್ಚಿನ ಹೆಚ್ಚಿನವಾಗಿ ನೀವು ವಿಶೇಷ ಒತ್ತು ಕೊಟ್ಟು ತಾವು ಪ್ರಕಟಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಂಡಿದ್ದ ಈಗ ಮುಂದಿನ ವಿಷಯವನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತ ಎಸ್ ಕೆ ನದಾ ವಕೀಲರು ಪ್ರಸ್ತಾವಿಸುತ್ತಾರೆ ಇವತ್ತಿನ ದಿವಸ ಏನು ಪತ್ರಿಕಾಗೋಷ್ಠಿ ಕರೆದಂತ ಉದ್ದೇಶ ಏನಂತಂದ್ರೆ ನಮ್ಮ ನದಾ ಪಿಂಜಾರ್ ಸಮುದಾಯಕ್ಕೆ ಒಂದು ಪ್ರತ್ಯೇಕ ನಿಗಮ ಸ್ಥಾಪನೆ ಆಗಬೇಕು ಅನ್ನುವಂತ ಉದ್ದೇಶದಿಂದ ಈ ಸರ್ಕಾರಕ್ಕೆ ದಿನಾಂಕ 10/2/2022 ರಂದು ನಮ್ಮ ರಾಜ್ಯ ಸಂಘದ ಏನು ಆದೇಶದ ಮೇರೆಗೆ ಜಿಲ್ಲಾ ಘಟಕದವರು ಡಿಸಿ ಅವರಿಗೆ ಮತ್ತೆ ತಾಲೂಕು ಘಟಕದವರು ತಹಸೀಲ್ದಾರರಿಗೆ ಏಕಕಾಲಕ್ಕೆ ರಾಜ್ಯಾದ್ಯಂತ ಏಕಕಾಲಕ್ಕೆ ಮನೆಯು ಕೊಡಲು ನಿರ್ಧಾರ ಮಾಡಿದ್ದಾರೆ ಅದೇ ರೀತಿ ಇವತ್ತಿನ ದಿವಸ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರದಲ್ಲಿ ಈ ಜಿಲ್ಲಾ ಘಟಕದಿಂದ ತಮ್ಮೆಲ್ಲರ ಜೊತೆ ಪ್ರೆಸ್ ಮೀಟ್ ಮಾಡಲು ನಮಗೆ ಆದೇಶ ಮಾಡಿದ್ರು आ प्रकार इवत राज्यद्यंत इवत ऐककाल के जिला जिला केंद्र ना प्रेस मीट माता तमेलू गे नम इस्लाम धर्म मुस्लिम जाति अवंतु मुस्लिम जात हलवु जाति उपजाति आ उपजाति नदाफ पिंजार दूदेकोले मनसूरी अंत विशेषवा करियल्पड़े नम कर्नाटक नदा पिंजार अवंतु हेसर चालतील है बेरे बेरे नम राज्यदली दूदेकोले मनसूरी इन बेरे हेसर करियल्पड़े नम कर्नाटक राज्यद कनिष्ठ 25-30 लक्ष जनसंख्य ನಮ್ಮ ಸಮಾಜ ಹೊಂದಿದೆ ಈಗಾಗಲೇ ನಮ್ಮ ಏನು ಕರ್ನಾಟಕ ನದಾ ಪಿಂಜಾರ್ ಸಂಘ 1991-92 ಸಾಲಿನಲ್ಲಿ ಈ ಸ್ಥಾಪನೆಯಾಗಿ ಅದರ ಸಂಸ್ಥಾಪಕರಾದಂತ ಎಚ್ ಇಬ್ರಾಹಿಂ ಸಾಹೇಬರು ಅದನ್ನ ನಡೆಸಿಕೊಂಡು ಬಂದರು ಮುಂದೆ ಎಂಎಂ ನದಾಫ್ ಅಂತಂದು ರಾಜ್ಯಾಧ್ಯಕ್ಷರಿದ್ದರು ಈಗ ಎಚ್ ಜಲೀಲ್ ಸಾಬ ಅಂತ ರಾಜ್ಯಾಧ್ಯಕ್ಷರಿದ್ದಾರೆ ಅವರು ಒಂದು ಮುತುವರ್ಜೆಯಿಂದ ಏನು ಹಿಂದುಳಿದಂತ ನಮ್ಮ ಸಮುದಾಯಕ್ಕೆ ಒಂದು ಪ್ರತಿಕವಾದಂತ ನಿಗಮ ಮಂಡಳಿ ಆಗಲಿ ಅನ್ನುವಂತ ಒಂದು ಏನು ಅವರ ಹೋರಾಟ ಇತ್ತು ಆ ಹೋರಾಟಕ್ಕೆ ಈಗಾಗಲೇ ಬಲ ಬಂದೈತಿ ಅಂತ ಅನ್ಕೊಂಡಿವಿ ಈಗಾಗಲೇ ಸರ್ಕಾರದ ಲೆವೆಲ್ದೊಳಗೆ ಅವರೆಲ್ಲರೂ ತಮ್ಮ ಸಮಾಜದ ಸ್ಥಿತಿಗತಿಗಳ ಬಗ್ಗೆ ಎಲ್ಲ ಅಂಕಿಅಂಶಗಳನ್ನು ಕೊಟ್ಟು ಅದನ್ನು ಮನವರಿಕೆ ಮಾಡಿದ್ದಾರೆ ಈ ಬರುವಂತ ಬಜೆಟ್ ನೊಳಗೆ ಏನು ಮಾನ್ಯ ಮುಖ್ಯಮಂತ್ರಿಗಳು ಪ್ರತ್ಯೇಕ ನಿಯಮ ಮಂಡಳಿ ಮಾಡ್ತೀನಿ ಅನ್ನುವಂತ ಒಂದು
ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅಂತ ನಮ್ಮ ರಾಜ್ಯಾಧ್ಯಕ್ಷರು ನಮಗೆ ತಿಳಿಸಿದ್ದಾರೆ ಈಗಾಗಲೇ ತಮಗೆ ಗೊತ್ತಿರುವಾಗೆ ಅಲ್ಪಸಂಖ್ಯಾತರ ನಿಗಮ ಮಂಡಳಿ ಐತಿ ಈಗ ಅಲ್ಪಸಂಖ್ಯಾತರ ಅಂತಂದಾಗ ಅಲ್ಲಿ ಬಹಳಷ್ಟು ಜನ ಮುಸ್ಲಿಮ ಅನೇಕ ಉಪಜಾತಿಗಳು ಆಮೇಲೆ ಸಿಖ್ ಬೌದ್ಧ ಧರ್ಮ ಇತ್ಯಾದಿ ಧರ್ಮಗಳು ಅಲ್ಪಸಂಖ್ಯಾತರ ನಿಗಮದೊಳಗೆ ವ್ಯಾಪ್ತಿಯೊಳಗೆ ಬರ್ತಾವು ಹೀಗಾಗಿ ಈ ನಮಗಲ್ಲೇ ಸಿಗುವಂಥದ್ದು ಏನು ಸವಲತ್ತುಗಳು ಸಿಗುವುದಿಲ್ಲ ಹೀಗಾಗಿ ಇದನ್ನು ನಾವು ಪ್ರತ್ಯೇಕ ನಿಗಮ ಆಗಲಿ ಅನ್ನುವಂಥದ್ದು ಉದ್ದೇಶದಿಂದ ಇವತ್ತು ನಮ್ಮ ಹೋರಾಟ ನಡ್ಕೊಂಡು ಬಂದೈತಿ ಯಾಕೆಂದರೆ ನಮ್ಮ ಜನಾಂಗ ವಿಶಿಷ್ಟವಾದಂಥ ಒಂದು ಜನಾಂಗ ಐತೆ ಅಂದರೆ ಎಲ್ಲ ಹಳ್ಳಿ ಗಾಡೊಳಗೆ ಆಮೇಲೆ ಸಿಟಿ ಒಳಗೆ ಸಾಕಷ್ಟು ಹಿಂದುಳಿದು ಬಡವ ಜನಾಂಗ ಐತಿ ಈಗ ನಾವು ಕೃಷಿಯಿಂದ ಆಗಲಿ ಭೂ ಒಡೆತನದಿಂದಾಗಲಿ ಶಿಕ್ಷಣದಿಂದ ಆಗಲಿ ಆರೋಗ್ಯದಿಂದ ಆಗಲಿ ಆಮೇಲೆ ವಸ್ತಿಯಿಂದಾಗಲಿ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಭಾಳಷ್ಟು ಹಿಂದುಳಿದೈತಿ ಅಂತ ನಾವು ತಮ್ಮಲ್ಲಿ ಹೇಳ್ಪಡ್ತೀನಿ ಯಾಕಂದರೆ ಇವತ್ತಿನವರೆಗೂ ಸಹಿತ ಈ IAS ಆಗಲಿ IPS ಆಗಲಿ KPSಯಿಂದ ಏಷಿಯಾಗಿ ಅಥವಾ ತಹಶೀಲ್ದಾರ್ಗೂ ಸಹ ನಮ್ಮ ಜನಾಂಗ ಇವತ್ತು ನೇರವಾಗಿ ನೇಮಕಾತಿ ಆಗಿಲ್ಲ ಅನ್ನುವಂಥದ್ದು ಒಂದು ದುರದೃಷ್ಟಕರ ಸಂಗತಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು ಯಾಕಂದರೆ ಅಷ್ಟು ಹಿಂದುಳಿದೈತೆ ಅಂತಂದು ಹೇಳ್ತೀನಿ ಯಾಕಂದರೆ ನಮ್ಮ ಸಮಾಜದ ಒಂದು ಮೂಲ ವೃತ್ತಿ ಅಂತಂದರೆ ಈಗ ಗಾದಿ ಹಾಕೋದು ಹಗ್ಗ ಹೆಣ್ಣೋದು ಆಮೇಲೆ ಬೇರೆ ಬೇರೆ ಈ ಏನು ಹತ್ತಿ ಸಂಬಂಧಪಟ್ಟಂತಹ ಒಂದು ಕೆಲಸ ಮಾಡ್ತೀವಿ ಯಾಕಂದರೆ ರೈತರಿಗೆ ಅನುಕೂಲ ಆಗಿರ್ಬೋದು ಅಥವಾ ಇವತ್ತು ಪ್ರತಿಯೊಬ್ಬರೂ ಯೂಸ್ ಮಾಡುವಂತಹ ಗಾದಿ ಆಗಿರ್ಬೋದು ಆಮೇಲೆ ಈ ಹಗ್ಗ ಏನು ಇವನ್ನಂಥ ಒಂದು ಕೆಲಸ ಮಾಡ್ಕೊತ ಬರುವಂಥದ್ದು ಒಂದು ಮೂಲ ಉದ್ಯೋಗ ಆ ಉದ್ಯೋಗದ ಆಧಾರವಾಗೇ ನಮ್ಮದು ನದಾಫ್ ಪಿಂಜಾರ ಅಂತಂದು ಹೆಸರು ಬಂದೈತೆ ಅಂತ ನಾನು ಈ ಸಂದರ್ಭದಾಗ ಹೇಳ್ಬೋದು ಯಾಕಂದರೆ ಈಗ ಹಿಂದೊಳಗೆ ಹೊಟ್ಟೆಪಾಡಿಗಾಗಿ ಅವರು ಊರು ಅಡ್ಡಾಡ್ಕೊತ ಇದು ಮಾಡ್ಕೊಂತ ಬಂದವರು ಅಲ್ಲೇ ಒಂದು ಮಂಟಪದೊಳಗೆ ಊರು ಬಯಲೊಳಗೆ ದೇವಸ್ಥಾನದೊಳಗೆ ಮಸೀದಿ ಒಳಗೆ ವಸ್ತಿ ಮಾಡಿ ಅವರು ತಮ್ಮ ಉಪಜೀವನವನ್ನು ಸಾಗಿಸ್ಕೊಂಡು ಬಂದಂಥ ಒಂದು ಉದಾಹರಣೆಗಳು ಸಾಕಷ್ಟು ಅದಾವು ಅದಕ್ಕೆ ಈಗ ಅದು ನಶಿಸಿ ಹೊಂಟೈತಿ ಅಂಥ ಒಂದು ಉದ್ಯೋಗ ಒಂದು ಪುನರ್ಚಾಲನೆ ಯಾವ ಚಾಲನೆ ಆಗಬೇಕು ಅನ್ನುವಂಥದ್ದು ಆಮೇಲೆ ಹಿಂದುಳಿದಂಥ ಒಂದು ಏನು ಜನರು ನಮ್ಮ ಸಂವಿಧಾನಾತ್ಮಕವಾಗಿ ಒಂದು ಸವಲತ್ತನ್ನು ಪಡೆದುಕೊಂಡಾಗ ಹೆಚ್ಚಿನ ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ನಾನು ಹೇಳ್ಬೋದಾಗಿ ಆಮೇಲೆ ಈಗ ನಮ್ಮ ವಿಶೇಷವಾಗಿ ಈ ಮುಸ್ಲಿಮ್ ಅಂತ ಟು ಬಿ ಹಿಂದುಳಿದ ವರ್ಗ ಟು ಬಿ ಅಂತಂದು ನಮ್ಗೆ ಐತಿ ಈಗ ಸದ್ಯ ಈಗ ಅದರೊಳಗೆ ಎಲ್ಲ ಸಾಕಷ್ಟು ಉಪಜಾತಿಗಳು ಬರೋದ್ರಿಂದ ಅದಕ್ಕೆ ಅನಾನುಕೂಲ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ಹಿಂದೆ ಹೋರಾಟ ಮಾಡಿದಂಥ ನಮ್ಮೇನು ಸಂಘ ನದಾಫ್ ಇಂಜಿಯರ್ ಅನ್ನುವಂಥದ್ದು ಕೆಟಗರಿ ಒಂದೊಳಗೆ ಅದನ್ನು ಅವಕಾಶ ಮಾಡಿಕೊಟ್ಟಿದ್ರು ಇವತ್ತು ನದಾಫ್ ಇಂಜಿಯರ್ ಸಂಘ ಏನು ಸಮಾಜದವರು ಕೆಲವು ಜನ ಅದು ಕೆಟಗರಿ ಒಂದೊಳಗೂ ಸಹಿತ ಅದನ್ನು ಸವಲತ್ತನ್ನು ಪಡ್ಕೊಳ್ತಾ ಬಂದಾರ ಈಗ ಕೆಟಗರಿ ಒಂದಾಗ ಅಷ್ಟು ಮೊದಲ ಸೇರ್ಪಡೆ ಮಾಡಿದಾಗ ಒಂದು 40-50 ಉಪಜಾತಿಗಳದ್ದು ಬೇರೆ ಬೇರೆ ಆದರೆ ಈಗ ಹೆಚ್ಚು 300ಕ್ಕಿಂತ ಹೆಚ್ಚಿಗೆ ಉಪಜಾತಿ ಆಗ್ಯಾವು ಈ ಕೆಟಗರಿ ಒಂದಾಗೂ ಸಹಿತ ನಮಗೆ ಈ ಆರ್ಥಿಕವಾಗಲಿ ಸಾಮಾಜಿಕವಾಗಲಿ ರಾಜಕೀಯವಾಗಲಿ ಆಮೇಲೆ ಶೈಕ್ಷಣಿಕವಾಗಿ ಸವಲತ್ತು ಸಿಗುವಲ್ಲವು ಅಲ್ಲಿ ಸತ ಹಿಂದುಳಿಯುವಂಥ ಪರಿಸ್ಥಿತಿ ಉಂಟಾಗೈತಿ ಅದಕ್ಕೆ ತಮ್ಮ ಮೂಲಕ ನಮ್ಮ ಗದಗ ಜಿಲ್ಲಾ ವತಿಯಿಂದ ತಮ್ಮ ಮೂಲಕ ನಾವೇನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀನಿ ಅಂತಂದ್ರೆ ಈಗ ಕೆಟಗರಿ ಒಂದೊಳಗೆ ಏನು ನಮ್ಮ ನದಾಫ್ ಸಮಾಜ ಏನು ಸಮುದಾಯ ಸೇರ್ಪಡೆ ಮಾಡೀರಿ ಅದನ್ನು ಇನ್ನೂ ಒಳ ಮೀಸಲಾತಿ ಮಾಡಿ ಅಥವಾ ವಿಶೇಷ ಒಂದು ಮೀಸಲಾತಿ ಕೊಟ್ಟು ನಮ್ಮ ಜನಾಂಗವನ್ನು ಎತ್ತಿಡುವಂಥ ಒಂದು ಕೆಲಸ ಆಗಬೇಕು ಅನ್ನೋವಂಥದ್ದು ತಮ್ಮ ಮೂಲಕ ನಾನು ಆಗ್ರಹಪಡಿಸ್ತೇನೆ ಅದಕ್ಕೆ ಈ ರೀತಿ ಇರೋದರಿಂದ ನಮ್ಮ ಗದಗ ಜಿಲ್ಲೆಯೊಳಗೂ ಸಹಿತ ಕನಿಷ್ಠ ಒಂದು 30-35 ಸಾವಿರ ಜನಸಂಖ್ಯೆ ಹೊಂದಿದಂಥ ಒಂದು ನಮ್ಮದು ಸಮುದಾಯ ಅದಕ್ಕೆ ಈ ರೀತಿ ನಾವು ಈಗ ತಮ್ಮ ಈಗಾಗಲೇ ಹೇಳಿದಂಗೆ ಕೃಷಿ ಒಳಗೆ ಭೂಗೋಳದೊಳಗೆ ಶಿಕ್ಷಣ ಒಳಗೆ ಆರೋಗ್ಯದೊಳಗೆ ಮೇಲೆ ವಸತಿ ಸ್ವರೂಪದಿಂದ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಭಾಳಷ್ಟು ಹಿಂದುಳಿದ್ರಿಂದ ಒಂದು ನಮಗೆ ಒಳ ಮೀಸಲಾತಿ ಜೊತೆಗೆ ಈ ನಿಗಮ ಮಂಡಳಿ ಒಂದು ಅವಶ್ಯಕತೆ ಐತಿ ಅದಕ್ಕೆ ಈ ಮೂಲಕ ತಮ್ಮ ಸರ್ಕಾರಕ್ಕೆ ನಾವೆಲ್ಲರೂ ಒತ್ತಾಯ ಮಾಡೋದು ಏನೆಂದರೆ ಈಗ ಬರುವಂತಹ ಬಜೆಟ್ ಒಳಗೆ ಈ ನಮ್ಮ ನದಾ ಪಿಂಜಾರ ಸಮುದಾಯಕ್ಕೆ ಒಂದು ಪ್ರತ್ಯೇಕ ನಿಗಮ ಮಂಡಳಿ ರಚನೆ ಮಾಡಿ ಒಂದು ಕನಿಷ್ಠ ಒಂದು 50-100 ಕೋಟಿ ರೂಪಾಯಿ ಅದಕ್ಕೆ ಮೀಸಲಿಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹಪಡಿಸ್ತೀವಿ
भावपूर्ण श्रद्धांजलि। जय भीम संघर्ष समितिया जिला गदग समितिया कार्यालय भावैक्यतेय हरिकार इब्राहिम सुतार हागू देशद गानकोकिले लता मंगेशकर अवर निधन के समितिया अध्यक्षराद गणेश हुब्बळ्ळि अवरु दिवंगत इब्राहिम सुतार मत्तु दिवंगत लता मंगेशकर अवर भावचित्र के पुष्पार्पणे माडि 2 निमिष मौनाचरणे मूलक अवरिगे भावपूर्ण श्रद्धांजलियन्न सल्लिसिदरु। कर्नाटक प्रजाशक्ति समितिया जिलाध्यक्षराद डॉक्टर दादा पिरकलेगार जय भीम संघर्ष समितिया उपाध्यक्षराद मंजुनाथ तौजल समितिया रोण तालूकु अध्यक्षराद बसवराज बदामी अल्पसंख्यात घटकद जिलाध्यक्षराद राष्ट्रीन जोसेफ अल्पसंख्यात घटकद जिला उपाध्यक्षराद राजेश शेट्टर शिवण्ण कडिवाल हेमंत बळ्ळि मुंतादवरु हाजरिद्दरु। वृत्ति मार्गदर्शन वृत्ति समालोचने वृत्ति मेळ कार्यक्रम दिनांक 5रंदु केएलई कला हागू वाणिज्य महाविद्यालयदल्लि नेहरू युवा केंद्र गदग कल्मेश्वर गजानन युवक संघ किरेटगिरिवर संयुक्त आश्रयदल्लि वृत्ति मार्गदर्शन वृत्ति समालोचने वृत्ति मेळ कार्यक्रम आयोजिसलागित्तु। गदग जिला नेहरू युवा केंद्रद अधिकारिगळाद श्रीमति एन रंजनी अवरु कार्यक्रम उद्घाटिसि प्रास्ताविकवागि मातनाडिदरु। मुख्य अतिथिगळागि गदग बिडगिरि पोलीस ठाणेय पीएसआई पीएन बणकार हुब्बळ्ळिय मोटिवेटर अंड लाइफ कोच मै लाइफ फौंडर प्रवीण गुडी आगमिसिदरु। प्राचार्य प्रोफेसर एमबी कोळिवेवरु अध्यक्षनुडिगळन्नु आडिदरु। कुमारी शाहिस्ता मत्तु श्वेता प्रार्थिसिदरु। डॉक्टर विठ्ठल कोळि परिचयिसि स्वागतिसिदरु। प्रोफेसर गौरा येळ्मलि वंदिसिदरु। डॉक्टर वीणा कार्यक्रम निरूपिसिदरु। इदे संदर्भदल्लि महाविद्यालयद हळेय विद्यार्थी संदीप नवलेकर अवरु अमेचूर्नल्लि नडेयलिरुव ओलंपिक्स क्रीडेयल्लि बॉडी बिल्डर स्पर्धेगे आय्केयाद निमित्त सन्मानिसलायितु। सिब्बंदि हागू प्राध्यापक वर्गदवरु कार्यक्रमदल्लि उपस्थितरिद्दरु। कर्नाटक लेखकियर संघदिंद नुडि नमन। स्वर साम्राज्ञिय गान व्यक्तित्व तम संगीत साहित्यद साधनीय हादियल्लि गान कोगिलियागि लता मंगेशकर दणिवरियदे नित्य संगीतद उसिरिनोंदिगे तम असाधारण कंठ माधुर्यदिंद स्वरगळ नुडिसिद स्वर साम्राज्ञि साहित्य लोकद मेरु नक्षत्र एंदु लेखकि कविता दंडिनी इदरु। अवरु कर्नाटक लेखकियर संघ गदग जिला घटक साहित्य लोकद दिग्गजराद इब्राहिम सुतार हागू लता मंगेशकर अवरिगे एर्पडिसिद नुडिनमन कार्यक्रमद अध्यक्षतेयन्नु वहिसि मातनाडिदरु। सुमा पाटील स्वागतिसिदरु। सुधा बंडा निरूपिसिदरु। विजयलक्ष्मी होळ्ळि अवर परिचयिसिदरु। गीता देसाई वंदिसिदरु। नुडिनमनदल्लि सुवर्ण वस्त्रद उमा गुरिकार अश्विनी हेरूर पूर्णिमा हिरेगौडर रत्ना बेलूर शांता दुंदूर महेश्वरी निलुगल गीता करिबिष्टि अन्नपूर्णा पल्लेद सौम्या गौडर शशिकला लक्कनगौडर मुंतादवरु पाल्गोंडिद्दरु। नुडि संभ्रम कार्यक्रम ಬೇಂದ್ರೆ ಸಾಹಿತ್ಯವನ್ನ ಓದುತ್ತಾ ಅದನ್ನ ತಮ್ಮದಾಗಿಸಿಕೊಳ್ಳುವ ಒಂದು ದೊಡ್ಡ ಓದುಗರ ಪಡೆ ಇವತ್ತಿಗೂ ಇದೆ ಎನ್ನುವುದೇ ಅವರ ಸಾಹಿತ್ಯಕ್ಕಿರುವ ಜೀವಂತಿಕೆಯ ಮುಖ್ಯ ಲಕ್ಷಣವಾಗಿದೆ ಎಂದು ಚಲನಚಿತ್ರ ನಟ ಹಾಗೂ ಹಿರಿಯ ರಂಗಕಲಾವಿದರಾದ ಪ್ರೊಫೆಸರ್ ಆರ್.ಎನ್. ಕುಲಕರ್ಣಿ ಹೇಳಿದರು. ಅವರು ನಗರದ ಆರ್.ಎನ್.ಕೆ ಭವನದಲ್ಲಿ ಚಿನ್ಮಯ ಸಾಂಸ್ಕೃತಿಕ ಅಕಾಡೆಮಿ ಹಾಗೂ ಆರ್.ಎನ್.ಕೆ ಮಿತ್ರ ಮಂಡಳಿ ಸಹಯೋಗದಲ್ಲಿ ಡಾಕ್ಟರ್ ದರಾ ಬೇಂದ್ರೆ ಜಯಂತಿಯ ಅಂಗವಾಗಿ ಆಯೋಜಿಸಿದ್ದ ನುಡಿ ಸಂಭ್ರಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಉಪನ್ಯಾಸಕ ಪ್ರೊಫೆಸರ್ ದತ್ತಪ್ರಸನ್ನ ಪಾಟೀಲ್ ಅವರು ಬೇಂದ್ರೆ ಅವರ ನಾಟಕಗಳ ಕುರಿತು ಮಾತನಾಡಿದರು. ರಂಗಕಲಾವಿದರು ಹಿರಿಯ ಸಾಹಿತಿಗಳು ಹಾಗೂ ಇತ್ತೀಚೆಗೆ ಗದಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ ನೇಮಕಗೊಂಡ ಡಾಕ್ಟರ್ ಕಿಶೋರ್ ಬಾಬು ನಾಗರಕಟ್ಟೆ ಅವರನ್ನು ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು. ಚಿನ್ಮಯ ಸಾಂಸ್ಕೃತಿಕ ಅಕಾಡೆಮಿ ಅಧ್ಯಕ್ಷ ಮೌನೇಶ್ ಬಡಿಗೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರೊಫೆಸರ್ ಶಶಿಕಾಂತ್ ಕೋರ್ಲಹಳ್ಳಿ ರಾಜಯ್ಯ ಹಿರೇಮಠ ದೇವೇಂದ್ರ ಹೂಗಾರ್ ಎಸ್.ಬಿ. ಕುಲಕರ್ಣಿ ಪ್ರೊಫೆಸರ್ ಎಂ.ಎಸ್. ಕುಲಕರ್ಣಿ ಸೇರಿದಂತೆ ಸದಸ್ಯರು ಪಾಲ್ಗೊಂಡಿದ್ದರು. ಶಿರಹಟ್ಟಿ ತಹಶೀಲ್ದಾರ ಕಚೇರಿಗೆ ಜಿಲ್ಲಾಧಿಕಾರಿಗಳ ಭೇಟಿ. ಜಿಲ್ಲಾಧಿಕಾರಿ ಎಂ. ಸುಂದರೇಶ್ ಬಾಬು ಅವರು ಫೆಬ್ರವರಿ 7ರಂದು ಶಿರಹಟ್ಟಿ ತಹಶೀಲ್ದಾರ ಕಚೇರಿಗೆ ತೆರಳಿ ಸಾರ್ವಜನಿಕರಿಗೆ ಒದಗಿಸುತ್ತಿರುವ ಸೇವೆಗಳ ಕುರಿತಂತೆ ಅಟಲ್ಜಿ ಜನಸ್ನೇಹಿ ಕೇಂದ್ರ ಭೂಮಿ ಕೇಂದ್ರಕ್ಕೆ ಭೇಟಿ ನೀಡಿ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು. ಸಾರ್ವಜನಿಕರ ಸೇವೆಗಳನ್ನು ವಿಳಂಬಕ್ಕೆ ಆಸ್ಪದ ನೀಡದೆ ನಿಗದಿತ ಅವಧಿಯೊಳಗೆ ಅರ್ಜಿಗಳ ವಿಲೇವಾರಿ ಮಾಡಲು ಸಿಬ್ಬಂದಿಗಳಿಗೆ ಸೂಚಿಸಿದರು. ಉಪನೋಂದಣಿ ಕಚೇರಿಗೆ ಭೇಟಿ ನೀಡಿ ನೋಂದಣಿಗಾಗಿ ಆಗಮಿಸಿದ ಸಾರ್ವಜನಿಕರಿಗೆ ಗುಣಮಟ್ಟದ ಸೇವೆಯನ್ನು ಒದಗಿಸಬೇಕು. ತಂತ್ರಾಂಶದ ಸೇವೆಯು ಸ್ಥಗಿತಗೊಳ್ಳದಂತೆ ನೋಡಿಕೊಳ್ಳಲು ತಿಳಿಸಿದರು. ಶಿರಹಟ್ಟಿ ಮತ್ತು ಮುಳಗುಂದ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೈಗೊಂಡ ಅಭಿವೃದ್ಧಿ ಕಾಮಗಾರಿಗಳ ಸ್ಥಳ ಪರಿಶೀಲನೆ ಮಾಡಿ ಗುಣಮಟ್ಟದ ಕಾಮಗಾರಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಿಲ್ಲಾಧಿಕಾರಿಗಳ ಭೇಟಿ ಸಂದರ್ಭದಲ್ಲಿ ತಹಶೀಲ್ದಾರ ಜೆಬಿ ಮಜ್ಜಿಗಿ ಸೇರಿದಂತೆ ಇತರ ಇಲಾಖಾ ಅಧಿಕಾರಿಗಳು ಸಿಬ್ಬಂದಿಗಳು ಹಾಜರಿದ್ದರು. ಬಸವಯೋಗ ಮಂದಿರದಲ್ಲಿ ರಥಸಪ್ತಮಿ ಆಚರಣೆ. ಸೂರ್ಯ ನಮಸ್ಕಾರ ಸಾಧನೆಯಿಂದ ನಾವು ಸರ್ವಾಂಗೀಣವಾಗಿ ಬೆಳೆಯಬಹುದು. ಸೂರ್ಯ ನಮಸ್ಕಾರವು ಯೋಗಾಂಗಗಳನ್ನು ಒಳಗೊಂಡಿರುವ ಒಂದು ಉತ್ತಮ ಯೌಗಿಕ ವ್ಯಾಯಾಮ ಪದ್ಧತಿಯಾಗಿದ್ದು ಈ ನಿಟ್ಟಿನಲ್ಲಿ ಸೂರ್ಯ ನಮಸ್ಕಾರವು ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಎಂದು ಗದಗ ಬಿಡಗಿರಿ ನಗರಸಭೆ ಅಧ್ಯಕ್ಷೆ ಉಷಾದಾಸರವರ ಅಭಿಮತವಾಗಿದೆ. ಎಸ್.ವೈ.ಬಿ.ಎಂ.ಎಸ್. ಯೋಗ ಪಾಠಶಾಲೆಯ ಬಸವ ಯೋಗ ಕೇಂದ್ರ ಅಕ್ಕ ಮಹಾದೇವಿ ಯೋಗ ವಿಜ್ಞಾನ ಕೇಂದ್ರ ಇವರ ಸಹಯೋಗದಲ್ಲಿ ಮತ್ತು ಗದಗ ಜಿಲ್ಲಾ ಯೋಗ ಒಕ್ಕೂಟ ಹಾಗೂ ಗದಗ ಜಿಲ್ಲಾ ಅಮೆಚೂರ್ ಯೋಗಾಸನ ಕ್ರೀಡಾ ಸಂಸ್ಥೆ ಗದಗ ಇವರ ಪ್ರಾಯೋಜಕತ್ವದಲ್ಲಿ ಸಿದ್ಲಿಂಗನಗರದಲ್ಲಿನ ಬಸವಪ್ರಭೆ ಆವರಣದಲ್ಲಿರುವ ಬಸವ ಯೋಗ ಮಂದಿರದಲ್ಲಿ ನಡೆದ ರಥಸಪ್ತಮಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಉಷಾದಾಸರವರು ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಹಿರಿಯ ಉಪನೋಂದಣಾಧಿಕಾರಿಗಳಾದ ಎಂ.ಎ. ಹವಾಲ್ದಾರ್ ಅಧ್ಯಕ್ಷತೆಯನ್ನು ವಹಿಸಿದರು. ವೇದಿಕೆಯಲ್ಲಿ ಅಕ್ಕ ಮಹಾದೇವಿ ಯೋಗ ವಿಜ್ಞಾನ ಕೇಂದ್ರದ ಅಧ್ಯಕ್ಷೆ ಅನ್ನಪೂರ್ಣ ವರವಿ, ಗದಗ ಜಿಲ್ಲಾ ಯೋಗ ಒಕ್ಕೂಟದ ಸದಸ್ಯ ಡಿಬಿ ಜಿಗ್ರಿ, ಸಮಾಜ ಕಾರ್ಯಕರ್ತೆ ಅನ್ನಪೂರ್ಣ ನಾಡಗೌಡರು ಉಪಸ್ಥಿತರಿದ್ದರು. ಸಭೆಯಲ್ಲಿ ವಿಎಚ್ ಪಾಟೀಲ್, ಪ್ರಕಾಶ್ ಬೇಲಿ, ಜಯೇಶ್ ಜೋಶಿ, ರವಿ ಉಮ್ಮಜಗಿ, ಚೇತನ್ ಚುಂಚಾ, ಗಿರೀಶ್ ಫಿರಂಗಿ, ದೀಪಕ್ ಜೋಶಿ, ವಿಜಯಲಕ್ಷ್ಮಿ ಚನ್ ಶೆಟ್ಟಿ ಇನ್ನಿತರೆ ಗಣ್ಯಮಾನ್ಯರು ಹಾಜರಿದ್ದರು.
ಒಬವ ಆತ್ಮರಕ್ಷಣಾ ಕಲೆಯ ಕೌಶಲ್ಯಗಳ ತರಬೇತಿ ಕಾರ್ಯಕ್ರಮ ವಿದ್ಯಾರ್ಥಿನಿಯರಿಗೆ ಆತ್ಮವಿಶ್ವಾಸ ಮೂಡಿಸಲು ಹಾಗೂ ಸ್ವಯಂ ರಕ್ಷಣೆಗಾಗಿ ಆತ್ಮರಕ್ಷಣಾ ಕಲೆ ಕರಾಟೆ ತರಬೇತಿ ನೀಡುವುದು ಒಬವ ಆತ್ಮರಕ್ಷಣಾ ಕಲೆಯ ಕೌಶಲ್ಯಗಳ ತರಬೇತಿ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ಗದಗ ಬಿಡಗಿರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸಂಗಮೇಶ್ ದುಂದು ತಿಳಿಸಿದರು ಗದಗ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಮಂಗಳವಾರ ನಗರದ ಕಲ್ಸಾಪುರ ರಸ್ತೆಯಲ್ಲಿನ ಜಿಲ್ಲಾ ಒಳಾಂಗಣ ಕ್ರೀಡಾಕೂಟದ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾದ ಒಬವ ಆತ್ಮರಕ್ಷಣಾ ಕಲೆಯ ಕೌಶಲ್ಯಗಳ ತರಬೇತಿ ಕಾರ್ಯಕ್ರಮದ ಉದ್ಘಾಟನೆ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು ಜಿಲ್ಲಾಧಿಕಾರಿ ಎಂ ಸುಂದರೇಶ್ ಬಾಬು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭರತೇಶ್ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಮಹಬೂಬ್ ತುಂಬರ್ಗಟ್ಟಿ ಗದಗ ಬಿಡಗಿರಿ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಉಷಾ ದಾಸರ್ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಪ್ರಶಾಂತ್ ವರಗಪ್ಪನವರ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಕುಮಾರಿ ಕಾವ್ಯ ಸೊರಟೂರ್ ಹಾಗೂ ಸಂಗಡಿಗರು ಪ್ರಾರ್ಥಿಸಿದರು ವೆಂಕಟೇಶ್ ಅಲ್ಕೋಡ ನಾಡಗೀತೆ ಪ್ರಸ್ತುತಿಸಿದರು ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ರವಿ ಗುಂಜಿಕರ್ ಸ್ವಾಗತಿಸಿದರು ಕೊನೆಗೆ ಬಸವರಾಜ ಬಳ್ಳಾರಿ ವಂದಿಸಿದರು ಶ್ರೀ ಸವಿತಾ ಮಹರ್ಷಿ ಜಯಂತಿ ಆಚರಣೆ ಶ್ರೀ ಸವಿತಾ ಮಹರ್ಷಿ ಜಯಂತಿಯನ್ನು ಜಿಲ್ಲಾಡಳಿತ ಭವನದ ಮುಖ್ಯ ಸಭಾಂಗಣದಲ್ಲಿ ಮಂಗಳವಾರ ಸರಳವಾಗಿ ಆಚರಿಸಲಾಯಿತು ಜಿಲ್ಲಾಧಿಕಾರಿ ಎಂ ಸುಂದರೇಶ್ ಬಾಬು ಶ್ರೀ ಸವಿತಾ ಮಹರ್ಷಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಸತೀಶ್ ಕುಮಾರ್ ಎಂ ತಹಶೀಲ್ದಾರರಾದ ಕಿಶನ್ ಕಲಾಲ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ವೀರೇಸ್ವಾಮಿ ಬಿ ಸಮಾಜದ ಹಿರಿಯರಾದ ಹನುಮಂತ ಪರಾಂಪುರ್ ಪರಶುರಾಮ್ ಕೊಟೇಕಲ್ ದೇವೇಂದ್ರ ಪರಾಂಪುರ್ ಜಂಬಣ್ಣ ಬಸವರಾಜ್ ಗೌಡರ್ ಅರುಣ ರಾಂಪುರ್ ಸಾಗರ್ ಕೊಟೇಕಲ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು ಅಭಿನಂದನಾ ಸಮಾರಂಭ ಗದಗ ಬಿಡಗಿರಿ ನಗರಸಭೆಯ ನಾಲ್ಕನೇ ವಾರ್ಡಿನ ಸರ್ವತೋಮುಖ ಬೆಳವಣಿಗೆಗಾಗಿ ನಗರಸಭಾ ಸದಸ್ಯೆ ಶ್ರೀಮತಿ ಶಕುಂತಲಾ ಅಕ್ಕಿ ಅವರಿಗೆ ಸಂಪೂರ್ಣ ಮಾರ್ಗದರ್ಶನ ಮತ್ತು ಅಗತ್ಯ ಬೆಂಬಲವನ್ನು ನೀಡಲಾಗುವುದು ಎಂದು ಗದಗ ಬಿಡಗಿರಿ ನಗರಸಭೆಯ ಮಾಜಿ ಅಧ್ಯಕ್ಷರಾದ ಶಿವಪ್ಪ ಮುಳಗುಂದ್ ಅವರು ಹೇಳಿದರು ಶಿವರತ್ನ ಪ್ಯಾಲೇಸ್ನಲ್ಲಿ ಇತ್ತೀಚೆಗೆ ನಾಲ್ಕನೇ ವಾರ್ಡಿನಿಂದ ಸ್ಪರ್ಧಿಸಿ ಅತ್ಯಧಿಕ ಮತಗಳ ಅಂತರದಿಂದ ಜಯಿಸಿದ ಸಹೋದರಿ ಶ್ರೀಮತಿ ಶಕುಂತಲಾ ಅಕ್ಕಿ ಅಭಿನಂದನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಗದಗ ಬಿಡಗಿರಿ ನಗರಸಭೆಯ ಮಾಜಿ ಅಧ್ಯಕ್ಷರೇ ಶ್ರೀಮತಿ ನಾಗರತ್ನ ಶಿವಪ್ಪ ಮುಳಗುಂದ್ ಡಾಕ್ಟರ್ ಎಚ್ ಪೂಜಾರ್ ಆರ್ಜೆ ಅರ್ಮನಿ ಜಿಎಫ್ ಹೇರ್ಕಲ್ ದಾನಿ ಭೂದಪ್ಪ ಹುಣಸಿಮರದ ಹೊಳಬಸಪ್ಪಾಕಿ ಮಂಜುನಾಥ್ ಮುಳಗುಂದ ಶಂಕರ್ ಮುಳಗುಂದ ರಾಕೇಶ್ ಮರ್ತೂರ್ಕರ್ ಸಿದ್ದಣ್ಣ ಮೇಳಣ್ಣವರ್ ನೀಲಪ್ಪ ಕೇಲೂರ್ ಬಸವರಾಜ್ ಗಾರ್ವಾಡ್ ಸೇರಿದಂತೆ ಬೆಡಗಿರಿಯ ಮಂಜುನಾಥ ನಗರದ ಕಣ್ವಿಪ್ಲಾಟ್ ಸಮಿತಿಯ ಸದಸ್ಯರು ಸೇರಿದಂತೆ ಹಲವರು ಹಾಜರಿದ್ದರು ರಸ್ತೆ ಸುಧಾರಣೆ ಕಾಮಗಾರಿಗೆ ಭೂಮಿ ಪೂಜೆ ನಯನಾಪುರ ಗ್ರಾಮದಲ್ಲಿ ನಯನಾಪುರ ರಸ್ತೆಯಿಂದ ಹುನಗುಂಡಿ ರಸ್ತೆ ಸುಧಾರಣೆಗೆ 80 ಲಕ್ಷ ವೆಚ್ಚದ ರಸ್ತೆಯ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಕಳಕಪ್ಪ ಗುರುಸಿದ್ದಪ್ಪ ಬಂಡಿ ಶಾಸಕರು ನೆರವೇರಿಸಿದರು ನಯನಾಪುರ ಗ್ರಾಮದಲ್ಲಿ ಯುವಕ ಮಂಡಲದ ಕಟ್ಟಡದ ಬಗ್ಗೆ ಶಾಸಕರು ಗ್ರಾಮಸ್ಥರು ಪರಿಶೀಲಿಸಿ ಹೆಚ್ಚಿನ ಅನುದಾನ ಹಾಕುವಂತೆ ಗ್ರಾಮಸ್ಥರು ಶಾಸಕರಿಗೆ ಮನವರಿಕೆ ಮಾಡಿದರು ನಿಂಗಪ್ಪ ಕೆಂಗಾರ್ ಪರ್ವತಗೌಡ ಪಾಟೀಲ್ ಶಿಲ್ಪಾ ಪೂಜಾರ್ ಸಂತೋಷ್ ಪಾಟೀಲ್ ಮುತ್ತಣ್ಣ ಲಿಂಗನಗೌಡರ್ ಬಸವಂತಪ್ಪ ತಳವಾರ್ ಎಸ್ಎಸ್ ಮುದುಗರ್ ಎಂಡಿ ತೂಗುಸೀನಿ ನಯನಾಪುರ ಗ್ರಾಮದ ಹಿರಿಯರು ಸರ್ವ ಸದಸ್ಯರು ಯುವಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ವಂದನೆಗಳು